ಸರ್ವ ಶರಣ ಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವ ತನ್ನ ಜೀವನದಲ್ಲಿ ಯಾವ ಸುಖದ ಹಿಂದೆ ಹೋಗ್ತಾ ಇದ್ದನೋ ಆ ಸುಖ ಶಾಶ್ವತ ಅಲ್ಲ ಅದು ಕ್ಷಣಿಕ ಸುಖ ಆಗಿದೆ ಆ ಕ್ಷಣಿಕ ಸುಖದ ಹಿಂದೆ ನನ್ನ ಜೀವನದಲ್ಲಿ ನನಗೆ ಬಹಳಷ್ಟು ದುಃಖನೇ ಅನುಭವ ಆಗ್ತದೆ ಅನ್ನೋ ಸತ್ಯವನ್ನು ತಿಳಿದಿದ್ರೂ ಕೂಡ ತಿಳಿಯದಂತೆ ಮರೆತು ತನ್ನ ಜೀವನದಲ್ಲಿ ಬಹಳಷ್ಟು ದುಃಖದ ಅನುಭವವನ್ನು ಮಾಡ್ತಾ ಇದ್ದಾನೆ ಈ ದುಃಖದಿಂದ ಮುಕ್ತ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅನ್ನೋ ಸುಂದರ ಮಾತಿನ ಬಗ್ಗೆ ಶಿವಶರಣರಾದಂತಹ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಶೂಲದ ಮೇಲಣ ವಿಭೋಗವಾದಡೇನೋ ನಾನಾವರಣದ ಸಂಸಾರ ಹಾವು ಹಾವಾಡಿಗನ ಸ್ನೇಹದಂತೆ ತಾನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಶೂಲದ ಮೇಲಿನ ವಿಭೋಗವಾದಡೇನು ಯಾವ ರೀತಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಳ್ಳತನವನ್ನು ಮಾಡಿ ಕೊಲೆಯನ್ನು ಮಾಡಿ ಅನ್ಯರಿಗೆ ದುಃಖವನ್ನು ಕೊಟ್ಟು ಅನ್ಯರಿಗೆ ಹಿಂಸೆಯನ್ನು ಮಾಡಿ ಬೇರೆಯವರ ಬಳಿ ವಸ್ತುವನ್ನು ಕಿತ್ಕೊಂಡು ತನ್ನ ಜೀವನದಲ್ಲಿ ಸುಖಿಯಾಗಿರಬೇಕು ಅಂತ ಅನೇಕ ಕೆಟ್ಟ ಕರ್ಮವನ್ನು ಮಾಡಿದ ನಂತರ ಆ ವ್ಯಕ್ತಿಗೆ ಅಲ್ಲಿರುವಂತಹ ರಾಜ ಅಥವಾ ಇವತ್ತಿನ ಗೌರ್ಮೆಂಟ್ ನೇನು ಶಿಕ್ಷೆಯನ್ನು ವಿಧಿಸಿದಾಗ ಶೂಲಕ್ಕೆ ಏರುವಂತಹ ಶಿಕ್ಷೆಯನ್ನು ವಿಧಿಸಿದಾಗ ಇನ್ನೇನು ಶೂಲವನ್ನು ಏರಬೇಕಾದಂತಹ ಅನೇಕ ಪಾಪಕರ್ಮವನ್ನು ಮಾಡಿರುವಂತಹ ವ್ಯಕ್ತಿಗೆ ಕೊನೆ ಆಸೆ ಪೂರ್ಣ ಆಗಲಿ ಅಂತ ಅವನ ಜೀವನದಲ್ಲಿ ಅವನು ಇಷ್ಟಪಡುವಂತಹ ಅನೇಕ ಭೋಗದ ಸಾಧನಗಳನ್ನು ಅವನಿಗೆ ಕೊಟ್ಟು ವೆರೈಟಿ ಊಟ ಕೊಟ್ಟು ವೆರೈಟಿ ಡ್ರೆಸ್ಸನ್ನು ಕೊಟ್ಟು ಅವನಿಗೆ ಇಷ್ಟ ಆಗುವಂತಹ ವ್ಯಕ್ತಿಗಳ ಜೊತೆಗೆ ಅವನನ್ನು ಬಿಟ್ಟು ಅವ್ರ ಜೊತೆಗೆ ಮಾತಾಡಲಿ ಖುಷಿಯಿಂದ ಇರಲಿ ಅಂತ ಬಿಟ್ಟರೂ ಕೂಡ ಆ ಸುಖ ಎಷ್ಟು ಕ್ಷಣದವರೆಗೆ ಶಾಶ್ವತ ಅನ್ನೋ ಮಾತನ್ನು ಬಸವಣ್ಣನವರು ಇಲ್ಲಿ ನಮಗೆ ಕೇಳ್ತಾ ಇದ್ದಾರೆ ಹಾಗಿದ್ರೆ ವರ್ತಮಾನ ಜಗತ್ತಿನಲ್ಲಿ ನಮ್ಮ ಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಯಾವ ರೀತಿ ಶೂಲದ ಮೇಲೆ ನಿಂತಹ ವ್ಯಕ್ತಿಗೆ ಅವನ ಜೀವನದ ಕೊನೆಯ ಕ್ಷಣದಲ್ಲಿ ಅವನಿಗೆ ವಿಭಿನ್ನ ಪ್ರಕಾರದ ಊಟವನ್ನು ಕೊಟ್ಟರೂ ಕೂಡ ಅವನಿಗೆ ಆ ಊಟ ರುಚಿಯನ್ನು ನೀಡುತ್ತದ ಅಂತ ನೋಡಿದರೆ ಆ ವ್ಯಕ್ತಿ ಒಂದು ವೇಳೆ ಆ ಊಟದ ರುಚಿಯ ಅನುಭವವನ್ನ ಮಾಡ್ತಾ ಆ ಸಂಬಂಧಿಗಳ ಜೊತೆಗೆ ಸುಖದ ಅನುಭವವನ್ನ ಮಾಡ್ತಾ ಅನೇಕ ಪದಾರ್ಥಗಳನ್ನ ಜೀವನದಲ್ಲಿ ಪಡ್ಕೊಂಡೆ ಧನ ಸಂಪತ್ತು ಸಿಕ್ತು ಅಂತ ಹೇಳಿ ಆ ಅಂತಿಮ ಕ್ಷಣದಲ್ಲಿ ಖುಷಿ ಅನುಭವ ಮಾಡ್ತಾ ಇದ್ರು ಕೂಡ ಆ ಖುಷಿ ಆ ಸುಖ ಎಷ್ಟು ಸಮಯದ್ದು ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಅಂತ್ಯ ಯಾವಾಗ ಆಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾವ ರೀತಿ ಶೂಲದ ಮೇಲಿರೋ ವ್ಯಕ್ತಿಗೆ ನೆಕ್ಸ್ಟ್ ಸೆಕೆಂಡ್ ಡೇ ಅವನ ಅಂತಿಮ ಸಮಯ ಅನ್ನೋದು ಗೊತ್ತಿರ್ತದೆ ಹಾಗೆ ನಮ್ಮೆಲ್ರಿಗೂ ಗೊತ್ತು ಕೆಲವೇ ದಿನಗಳ ನಂತರ ನಮ್ಮ ಅಂತ್ಯವೂ ಬರ್ತದೆ ಆದರೆ ಆ ಕೆಲವು ದಿನ ಯಾವತ್ತು ಅಂತ ನಮಗೆ ಗೊತ್ತಿಲ್ಲ ಅದು ನಾಳೆನೂ ಇರಬಹುದು ಇವತ್ತು ಇರಬಹುದು ಹತ್ತು ವರ್ಷ ಬಿಟ್ಟು ಇರಬಹುದು ಅಂದ್ರೆ ಪ್ರತಿಯೊಬ್ಬ ಮಾನವನು ಪ್ರತಿ ಕ್ಷಣ ತನ್ನ ಜೀವನದ ಅಂತ್ಯದಲ್ಲೇ ಇರ್ತಾನೆ ಯಾಕೆಂದ್ರೆ ಅಂತ್ಯ ಅನ್ನುವಂಥದ್ದು ಯಾವಾಗ ಯಾರಿಗೆ ಬರ್ತದೆ ಯಾವ ಕ್ಷಣದಲ್ಲಿ ಬರ್ತದೆ ಅಂತ ಯಾರನ್ನು ಅಂತ್ಯ ಕೇಳಿ ಬರೋದಿಲ್ಲ ಯಾವ ರೀತಿ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗಿರ್ತಾನೆ ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಹೋಗಿ ಒಂದು ರೋಡ್ ಕ್ರಾಸ್ ಮಾಡೋದ್ರಲ್ಲೇ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತದೆ ಅವನು ವಾಪಸ್ ಬರೋದೇ ಇಲ್ಲ ಮನೆಯಿಂದ ಹೋಗಬೇಕಾದ್ರೆ ಅವ್ನು ಅನ್ಕೊಂಡಿದ್ದ ಅರ್ಧ ಗಂಟೆ ಆಗೋದ್ರಲ್ಲಿ ವಾಪಸ್ ಮನೆಗೆ ಬರ್ತೀನಿ ಅಂತ ಆದರೆ ಅವನಿಗೆ ದಾರಿಯಲ್ಲಿ ಹೋಗುವಾಗ್ಲೂ ಗೊತ್ತಿಲ್ಲ ಇನ್ನು ಕೆಲವೇ ಕ್ಷಣಗಳ ನಂತರ ನನ್ನ ಅಂತ್ಯ ಆಗ್ತದೆ ಅಂತ ಆ ವ್ಯಕ್ತಿ ತನ್ನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿರ್ತಾನೆ ತನ್ನ ಜೀವನದಲ್ಲಿ ತಾನು ಸುಖವಾಗಿರ್ಬೇಕಂದ್ರೆ ಆ ವಸ್ತು ಬೇಕು ಈ ವಸ್ತು ಬೇಕು ಏನೇನೆಲ್ಲ ಸಂಗ್ರಹ ಮಾಡಬೇಕು ಎಲ್ಲವನ್ನೂ ಸಂಗ್ರಹ ಮಾಡಿ ಆ ವಸ್ತುಗಳ ಮೂಲಕ ಸುಖ ಪಡಬೇಕು ಅನೇಕ ಸಂಬಂಧಿಗಳ ಮೂಲಕ ಸುಖದ ಅನುಭವ ಮಾಡಬೇಕು ಭೋಗವನ್ನು ಭೋಗಿಸ್ಬೇಕು ಅಂತ ಹೇಳಿ ಇಷ್ಟಪಡ್ತಾನೆ ಆದರೆ ವರ್ತಮಾನ ಜಗತ್ತಿನಲ್ಲಿ ನಾವೇನು ಭೋಗವನ್ನು ಭೋಗಿಸ್ಬೇಕು ಅಂತ ಅನ್ಕೊಳ್ತೀವೋ ಆ ಭೋಗ ಎಕ್ ಎಷ್ಟು ಕ್ಷಣ ಶಾಶ್ವತವಾಗಿರುವಂಥದ್ದು ಅನ್ನೋ ಮಾತನ್ನು ಇಲ್ಲಿ ಬಸವಣ್ಣನವರು ಕೇಳ್ತಾ ಇದ್ದಾರೆ ಅಂದರೆ ಕ್ಷಣಿಕ ಸುಖ ಅಷ್ಟೇ ಅದು ಈ ಸಮಯದಲ್ಲಿ ನನಗೆ ಸುಖ ಕೊಡ್ತಾ ಇದೆ ನಾನು ಅದೇ ಸುಖ ಪರ್ಮನೆಂಟ್ ಅನ್ಕೊಂಡು ಆ ಭೋಗದ ಹಿಂದೆ ಹೋದ್ರೆ ಆ ವಸ್ತುಗಳ ಹಿಂದೆ ಹೋದ್ರೆ ಆ ವ್ಯಕ್ತಿಗಳ ಹಿಂದೆ ಹೋದ್ರೆ ಆ ವಸ್ತು ಆ ವ್ಯಕ್ತಿ ನನ್ನ ಜೀವನದಲ್ಲಿ ನನಗೆ ಪರ್ಮನೆಂಟ್ ಆಗಿ ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪೇ ಸಮಯದ ನಂತರ ನಾನು ಮತ್ತೆ ಈ ಶರೀರವನ್ನು ಬಿಟ್ಟು ಹೋಗ್ತೀನಿ ಶರೀರ ಬಿಟ್ಟು ಹೋದ ನಂತರ ನಾನು ಸಂಗ್ರಹ ಮಾಡಿದ ವಸ್ತುಗಳು ಇಷ್ಟಪಟ್ಟ ವಸ್ತುಗಳು ನನ್ನ ಜೊತೆಗಿರೋದಿಲ್ಲ ನಾನು ಇಷ್ಟಪಟ್ಟಂತಹ ವ್ಯಕ್ತಿ ಕೂಡ ನನ್ನ ಜೊತೆಗಿರೋದಿಲ್ಲ ಹೀಗೆ ಜಗತ್ತಿನಲ್ಲಿ ಏನೇನನ್ನು ನಾನು ಬಯಸ್ತೀನೋ ಅದ್ಯಾವುದೂ ಶಾಶ್ವತವಾಗಿ ನನ್ನ ಜೊತೆಗಿರೋದಿಲ್ಲ ಅಂದಮೇಲೆ ನಾನು ನನ್ನ ಜೀವನದಲ್ಲಿ ಯಾವ ಭೋಗವನ್ನು ಭೋಗಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನೋ ನನ್ನ ಜೀವನದ ಅಂತಿಮ ಕ್ಷಣದ ಭೋಗ ಅದಾಗಿದೆ ಅನ್ನೋ ಸತ್ಯ ನನಗೆ ನೆನಪಿರ್ಬೇಕು ಯಾಕೆಂದ್ರೆ ಆ ವಸ್ತುಗಳ ಸುಖವನ್ನ ಭೋಗಿಸ್ತಾ ಭೋಗಿಸ್ತಾ ಯಾವ ಕ್ಷಣದಲ್ಲಾದರೂ ನನಗೆ ಸಾವು ಬರಬಹುದು ಸಾವು ಬಂತು ಅಂದ್ರೆ ಆ ಸುಖ ಕ್ಷಣಿಕ ಸುಖನೇ ಆಗಿರ್ತದೆ ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಅದೇ ರೀತಿ ನಾನಾವರಣದ ಸಂಸಾರ ಅನ್ನುವಂತಹ ಹಾವು ಇವತ್ತು ಜಗತ್ತೇನಾಗಿದೆ ಅಂದ್ರೆ ನಾನಾ ಬಣ್ಣ ಬಣ್ಣದಿಂದ ಕೂಡಿದಂತಹ ಜಗತ್ತು ನಾನಾ ಬಣ್ಣದಿಂದ ಕೂಡಿದಂತಹ ಈ ಜಗತ್ತಿನಲ್ಲಿ ಈ ಸಂಸಾರದಲ್ಲಿ ವ್ಯಕ್ತಿಯ ಜೀವನ ಯಾವ ರೀತಿ ಅಂದ್ರೆ ಹಾವು ಹಾವಾಡಿಗನ ಸ್ನೇಹವನ್ನ ಮಾಡಿದಂತೆ ಇವತ್ತು ನಮ್ಮ ಜೀವನದಲ್ಲಿ ನಾವು ಅನ್ಯ ವ್ಯಕ್ತಿಗಳ ಸ್ನೇಹವನ್ನ ಬಯಸೋದು ಅಂದ್ರೆ ಒಂದು ಹಾವು ಹಾವಾಡಿಗನ ಸ್ನೇಹ ಮಾಡಿದಂತೆ ಅನ್ನೋ ಸುಂದರ ಮಾತನ್ನ ಬಸವಣ್ಣನವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಹಾವು ಹಾವಾಡಿಗನ ಸ್ನೇಹ ಮಾಡೋದು ಅಂದ್ರೆ ಅರ್ಥ ಏನು ಇವತ್ತು ಹಾವನ್ನ ಹಾವಾಡಿಗ ಪ್ರೀತಿ ಮಾಡ್ತಾನೆ ಹಾವಿಗೆ ಹಾವಾಡಿಗ ಸ್ನೇಹ ಕೊಡ್ತಾನೆ ಆದರೆ ಹಾವಿನ ಮೇಲೆ ಅವನಿಗೆ ನಿಜವಾದ ಸ್ನೇಹ ಇಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ತನಗೆ ಧನ ಸಂಪತ್ತು ಸಿಗಬೇಕು ಅಂದ್ರೆ ಅವನು ಹಾವನ್ನ ಆಟಾಡಿಸ್ಬೇಕು ಹಾವನ್ನ ಆಡಿಸಿದಾಗ ಮಾತ್ರ ಅವನಿಗೆ ದನ ಸಿಗ್ತದೆ ಆ ದನದಿಂದ ಅವನ ಜೀವನ ನಡೀತದೆ ತನ್ನ ಜೀವನ ನಿರ್ವಹಣೆಗೋಸ್ಕರ ಹಾವನ್ನ ಆಡಿಸ್ಲಿಕ್ಕೋಸ್ಕರ ಹಾವಿನ ಜೊತೆ ಸ್ನೇಹ ಬೆಳೆಸಿರೋ ಹಾವಾಡಿಗನಿಗೆ ಸತ್ಯವಾಗಿಯೂ ಹಾವಿನ ಮೇಲೆ ಸ್ನೇಹ ಇಲ್ಲ ಅವನಿಗೆ ಸ್ವಾರ್ಥ ಇದೆ ಈ ಹಾವನ್ನ ಉಪಯೋಗ ಮಾಡಿಕೊಂಡು ನಾನು ಜೀವನದಲ್ಲಿ ದನವನ್ನ ಸಂಪಾದನೆ ಮಾಡಬೇಕು ಅನ್ನೋ ಸ್ವಾರ್ಥದ ಸ್ನೇಹ ಆ ಹಾವಾಡಿಗ ಹಾವಿನ ಜೊತೆಗಿಟ್ಕೊಂಡಿದ್ದಾನೆ ಹಾಗೆ ಇವತ್ತು ಸಂಸಾರದಲ್ಲಿರುವಂತಹ ನಮ್ಮ ಸರ್ವ ಸಂಬಂಧಿಗಳು ಕೂಡ ಹಾವಾಡಿಗರ ಸಮಾನನೇ ನಾವು ಹಾವಿನ ಸಮಾನವೇ ಅಂದ್ರೆ ಇವತ್ತು ಎಲ್ಲರೂ ನಮ್ಮ ಸ್ನೇಹವನ್ನ ಯಾಕೆ ಬಯಸ್ತಾ ಇದ್ದಾರೆ ಇವತ್ತು ತಂದೆ ತಾಯಿ ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಮಕ್ಕಳ ಮೇಲೆ ತಂದೆ ತಾಯಿಗೆ ಬಹಳ ಸ್ನೇಹ ಇರ್ತದೆ ಆದ್ರೆ ತಂದೆ ತಾಯಿಯ ಮನಸ್ಸಿನಲ್ಲೂ ಒಂದು ಸ್ವಾರ್ಥ ನಮಗೆ ವಯಸ್ಸಾದಾಗ ನಮ್ಮ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಈಗ ಒಬ್ಬ ಪತ್ನಿ ತನ್ನ ಪತಿಯನ್ನ ಬಹಳ ಸ್ನೇಹದಿಂದ ನೋಡ್ಕೊಳ್ತಾರೆ ಯಾಕೆ ಅಂದ್ರೆ ಪತ್ನಿಯ ಮನಸ್ಸಿನಲ್ಲಿ ಸ್ವಾರ್ಥ ಇರ್ತದೆ ಇವರು ಪ್ರತಿದಿನ ದಿನ ದನವನ್ನ ಸಂಪಾದನೆ ಮಾಡಿ ನಮಗೆ ಕೊಡ್ತಾ ಇರ್ತಾರೆ ಅಂತ ಹಾಗೆ ಮನೆಯಲ್ಲಿರೋ ಮಕ್ಕಳು ತಂದೆ ತಾಯಿಯ ಮೇಲೆ ಸ್ನೇಹ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಅವರಿಂದ ನನಗೆ ಆಸ್ತಿ ಸಿಗ್ತದೆ ಹೀಗೆ ಜಗತ್ತಿನಲ್ಲಿ ಎಲ್ಲಾ ವ್ಯಕ್ತಿಗಳು ಎಲ್ಲರ ಸ್ನೇಹವನ್ನು ಬಯಸೋದು ಯಾಕೆ ಅಲ್ಲಿ ಮನಸ್ಸಿನಲ್ಲಿ ಒಂದು ಸ್ವಾರ್ಥ ಇರ್ತದೆ ಒಂದು ವೇಳೆ ಮನೆಯಲ್ಲಿ ದುಡಿತಾ ಇರುವ ಒಬ್ಬ ವ್ಯಕ್ತಿಯನ್ನ ಮನೆ ಮಂದಿ ಎಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕಂದ್ರೆ ಅವನು ದುಡಿತಾ ಇದ್ದಾನೆ ಅಂತ ನಿಜವಾಗ್ಲೂ ಆ ವ್ಯಕ್ತಿಯ ಮೇಲೆ ಅವರಿಗೆ ಸ್ನೇಹ ಇದೆನಾ ಪ್ರೀತಿ ಇದೆನಾ ಅನ್ನೋದು ಗೊತ್ತಾಗೋದು ಯಾವಾಗ ಅಂದ್ರೆ ಆ ವ್ಯಕ್ತಿ ಒಂದು ತಿಂಗಳು ಎರಡು ತಿಂಗಳು ದುಡಿಯೋದನ್ನ ಬಿಟ್ಟು ಪೇಷಂಟ್ ಆಗಿ ಮನೆಯಲ್ಲಿ ಮಲಗಿದಾಗ ಒಂದು ದಿನ ಎರಡು ದಿನ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಂತಹ ಅವನ ಸಂಬಂಧಿಗಳು ಕೆಲವು ದಿನ ಆಗೋದ್ರಲ್ಲೇ ಅವನನ್ನ ತಿರಸ್ಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ಅವರು ಅಲ್ಲಿಯವರೆಗೂ ಸ್ನೇಹವನ್ನ ಇಟ್ಟಿದ್ದು ಅವನ ಮೇಲಲ್ಲ ಅವನೇನು ಸಂಪಾದನೆ ಮಾಡಿ ದನವನ್ನ ತರ್ತಿದ್ನೋ ಆ ದನದ ಮೇಲೆ ಹಾಗೆ ಹಾವು ಹಾವಾಡಿಗ ಹೇಳಿದಂತೆ ಡ್ಯಾನ್ಸ್ ಮಾಡ್ತದೆ ಮನುಷ್ಯರನ್ನು ರಂಜಿಸ್ತದೆ ಅಂದ್ರೆ ಹಾವಾಡಿಗನಿಗೆ ಹಾವಿನ ಮೇಲೆ ಪ್ರೀತಿ ಹಾವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಹಾವಾಡಿಗನಿಗೇನು ಹಾವಿನ ಮೇಲೆ ಪ್ರೀತಿ ಇಲ್ಲ ಹಾಗೆ ಜಗತ್ತಿನಲ್ಲಿರೋ ವ್ಯಕ್ತಿಗಳಿಗೆ ನಮ್ಮ ಮೇಲೆ ಸ್ನೇಹ ಪ್ರೀತಿ ಯಾಕೆ ಅಂದರೆ ನಮ್ಮಿಂದ ಅವರ ಇಚ್ಛೆಗಳು ಪೂರ್ಣ ಆಗ್ತದೆ ನಮ್ಮ ಮೂಲಕ ಅವರ ಜೀವನದಲ್ಲಿ ಅವರಿಗೆ ಬೇಕಾದಂತಹ ಪ್ರಾಪ್ತಿ ಸಿಗ್ತದೆ ಅಂತ ಅವ್ರು ನಮ್ಮ ಜೊತೆಗೆ ಸ್ನೇಹ ಇಟ್ಕೊಂಡಿದ್ದಾರೆ ಒಂದು ವೇಳೆ ನಮ್ಮಿಂದ ಅವ್ರಿಗೆ ಏನೂ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವರ ಸ್ನೇಹ ಅವರ ಪ್ರೀತಿ ಎಲ್ಲ ತಕ್ಷಣ ಕಡಿಮೆ ಆಗ್ತದೆ ಸ್ವಾರ್ಥಿಗಳಾಗ್ಬಿಡ್ತಾರೆ ಜನ ಹಾಗೆ ಇಲ್ಲಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾವು ಹಾವಾಡಿಗನ ಸ್ನೇಹ ಅಂತೆ ಅಂದ್ರೆ ಇವತ್ತು ಯಾವ ರೀತಿ ಹಾವಾಡಿಗ ಹಾವನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಿದ್ದಾನೆ ಅಂತ ಹಾವಿಗೆ ಗೊತ್ತಾದಾಗ ಹಾವು ಏನ್ ಮಾಡ್ತದೆ ಅಂದ್ರೆ ತನ್ನ ಮನಸ್ಸಿನಲ್ಲೂ ಒಂದು ಸ್ವಾರ್ಥವನ್ನ ಇಟ್ಕೊಳ್ತದೆ ಹೇಗಾದ್ರೂ ಮಾಡಿ ಹಾವಾಡಿಗನಿಗೆ ಗೊತ್ತಾಗದಂತೆ ಇವನನ್ನೇ ಕಚ್ಚಿ ನಾನು ಇವನ ಬಂಧನದಿಂದ ಮುಕ್ತ ಆಗಬೇಕು ಸ್ವತಂತ್ರ ಆಗಿ ಇಲ್ಲಿಂದ ಹೋಗಬೇಕು ಅಂತ ಹಾವು ಯೋಚನೆ ಮಾಡ್ತದೆ ಹಾವು ಸಂಚಾಗ್ತಾ ಇರ್ತದೆ ಯಾವಾಗ ಈ ಹಾವಾಡಿಗನ ಕಚ್ಚಲಿಕ್ಕೆ ಸಾಧ್ಯ ಆಗ್ತದೋ ಯಾವಾಗ ನನಗೆ ಇವ್ನ ಬಂಧನದಿಂದ ಮುಕ್ತಿ ಸಿಗ್ತದೋ ಅಂತ ಹಾಗೆ ಇವತ್ತು ಯಾರೆಲ್ಲ ಸ್ವಾರ್ಥದ ಸಂಬಂಧಿಗಳು ನಮ್ಮನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೋ ಆ ರೀತಿ ನಮ್ಮನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇರೋ ಸಂಬಂಧಿಗಳನ್ನ ನೋಡಿದಾಗ ಇವತ್ತು ನಾವು ಕೂಡ ಹಾವಿನಂತೆ ವರ್ತನೆ ಮಾಡ್ತೀವಿ ಅಂದ್ರೆ ನಾವು ಯೋಚನೆ ಮಾಡ್ತೀವಿ ಯಾವಾಗ ಇವರ ಬಂಧನದಿಂದ ಮುಕ್ತ ಆಗ್ತೀವೋ ಏನು ಇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ಬೇಕು ಇವ್ರ ಸಂಬಂಧನೇ ನನಗೆ ಬೇಡ ಅಂದ್ರೆ ನಾನು ಪ್ಲಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏನ್ ಪ್ಲಾನ್ ಮಾಡ್ತೀನಿ ಅಂದ್ರೆ ಹೇಗಾದ್ರೂ ಈ ಸ್ವಾರ್ಥಿ ಸಂಬಂಧಿಗಳಿಂದ ನಾನು ದೂರ ಆಗಬೇಕು ದೂರ ಆಗಬೇಕು ಅಂತ ಅದಕ್ಕೋಸ್ಕರ ಅವರಿಗೆ ಹಾನಿಯನ್ನ ಮಾಡಿ ಆದ್ರೂ ನಾನು ಅವರಿಂದ ದೂರ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ರೀತಿ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಸ್ವಾರ್ಥಿಗಳಾಗಿದ್ದಾರೆ ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ ಅನ್ಯ ವ್ಯಕ್ತಿಯನ್ನ ಬಯಸುವಂತವರು ಇವತ್ತು ತಮ್ಮ ಸಂಬಂಧಿಗಳು ಸ್ವಾರ್ಥಕ್ಕೋಸ್ಕರ ಇವರನ್ನು ಬಳಸ್ಕೊಂಡ್ರೆ ಇವರು ಸಂಬಂಧಿಗಳ ಬಂಧನದಿಂದ ಮುಕ್ತ ಆಗಬೇಕು ಅಂತ ಪ್ಲ್ಯಾನ್ ಮಾಡೋರು ಇಂತಹ ಸಂಸಾರದಲ್ಲಿ ನಾವು ಆತ್ಮರು ಅನ್ಯರ ಮಾತನ್ನು ಕೇಳಿ ಅನ್ಯರ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಅನೇಕ ಭೋಗಗಳನ್ನು ಭೋಗಿಸ್ಬೇಕು ಅನ್ನೋ ಇಚ್ಛೆಯಿಂದ ಜಗತ್ತಿನಲ್ಲಿ ಮುಳುಗಿಬಿಟ್ರೆ ನಮಗೆ ನಾವೇ ನಷ್ಟವನ್ನು ಮಾಡಿಕೊಂಡಂತೆ ನಮಗೆ ನಾವೇ ಕೆಟ್ಟದ್ದನ್ನು ಮಾಡಿಕೊಂಡಂತೆ ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಇಲ್ಲಿ ಬಸವಣ್ಣನವ್ರು ಹೇಳ್ತಾರೆ ನನ್ನ ಆತ್ಮನೇ ನನಗೆ ಕೆಟ್ಟದ್ದನ್ನ ಮಾಡಬೇಕಾದಾಗ ಇನ್ ಯಾರೇನ್ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಮೋಸ ಮಾಡ್ತಾ ಇರೋದು ಯಾರು ಅಂದ್ರೆ ಅವನ ಮನಸ್ಸೇ ಮೋಸ ಮಾಡ್ತಾ ಇದೆ ಅವನ ಮನಸ್ಸೇ ಅನೇಕ ಇಚ್ಛೆಗಳ ಹಿಂದೆ ಓಡ್ ಹೋಗ್ತಾ ಇದೆ ಆ ಇಚ್ಛೆಗಳ ಹಿಂದೆ ಮನಸ್ಸು ಓಡಿದಾಗ ಇನ್ನೇನು ನನ್ನ ಅಂತಿಮ ಕ್ಷಣ ಸಮೀಪಕ್ಕೆ ಬಂದಿದೆ ಅಂತ ಗೊತ್ತಿದ್ರು ಕೂಡ ಅವನ ಜೀವನದಲ್ಲಿ ಭೋಗಗಳನ್ನ ತ್ಯಾಗ ಮಾಡಬೇಕು ಅನ್ನೋ ವಿಚಾರ ಕೂಡ ವ್ಯಕ್ತಿಗೆ ಬರೋದಿಲ್ಲ ಸ್ವಾರ್ಥಿ ಮನುಷ್ಯರ ಸಂಘವನ್ನ ಬಿಟ್ಟು ಪರಮಾತ್ಮನನ್ನ ನೆನಪು ಮಾಡಬೇಕು ಅನ್ನೋ ವಿಚಾರ ಕೂಡ ವ್ಯಕ್ತಿಗೆ ಬರೋದಿಲ್ಲ ಈ ರೀತಿ ವ್ಯಕ್ತಿ ಸಂಸಾರದಲ್ಲಿ ಮುಳುಗಿ ತನ್ನ ಜೀವನದಲ್ಲಿ ತನಗೇ ಕೆಟ್ಟದ್ದನ್ನ ಮಾಡ್ಕೊಳ್ತಾನೆ ಅನ್ನೋ ಸುಂದರ ಸಂದೇಶವನ್ನ ಶಿವಶರಣರಾದಂತಹ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಶೂಲದ ಮೇಲಣ ವಿಭೋಗವಾದಡೇನೋ ನಾನಾವರಣದ ಸಂಸಾರ ಎನ್ನುವ ಹಾವು ಹಾವಾಡಿಗನ ಸ್ನೇಹದಂತೆ ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಇವತ್ತು ಯಾವ ರೀತಿ ಶೂಲವನ್ನ ಏರ್ಬೇಕಾದಂತಹ ವ್ಯಕ್ತಿ ಇನ್ನು ಕೆಲವೇ ಕ್ಷಣಗಳ ನಂತರ ತನ್ನ ಸಾವು ಬರ್ತದೆ ಅಂತ ಗೊತ್ತಿದ್ರು ವೆರೈಟಿ ಊಟವನ್ನು ನೋಡಿ ಆಕರ್ಷಿತನಾದಂತೆ ವೆರೈಟಿ ಆಭರಣವನ್ನ ನೋಡಿ ಆಕರ್ಷಿತನಾದಂತೆ ಸಂಬಂಧಿಗಳನ್ನ ನೋಡಿ ಆಕರ್ಷಿತನಾಗಿ ಅವರ ಮೂಲಕ ಸಿಗುವಂತಹ ಭೋಗ ಶಾಶ್ವತ ಅಂತ ಅನುಭವ ಮಾಡ್ತಾ ಕ್ಷಣದಲ್ಲೇ ಎಲ್ಲವನ್ನ ಕಳ್ಕೊಂಡು ಹೋಗುವಂತೆ ನಮ್ಮ ಜೀವನದಲ್ಲಿ ನಾವು ಕೂಡ ಕ್ಷಣಿಕ ಸುಖದ ಹಿಂದೆ ಹೋಗ್ತಾ ಅಪಾರ ದುಃಖದ ಅನುಭವವನ್ನು ಮಾಡ್ತೀವಿ ಯಾವ ಸುಖವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವೋ ಯಾವ ಸಂಪತ್ತನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವೋ ಅದು ಕ್ಷಣಿಕ ಮಾತ್ರ ಕೆಲವು ಕ್ಷಣಗಳವರೆಗೆ ನಮಗೆ ಸುಖದ ಅನುಭವ ಮಾಡಿಸಿದ್ರೆ ಅದರ ಮೂಲಕ ನಮಗೆ ಶಾಶ್ವತವಾಗಿ ದುಃಖದ ಅನುಭವ ಆಗ್ತದೆ ಅದಕ್ಕೆ ಸಂಸಾರದಲ್ಲಿರುವಂತಹ ಸ್ವಾರ್ಥಿ ಸಂಬಂಧಿಗಳನ್ನ ನಂಬಿ ಅವರ ಕೆಲಸಕ್ಕೆ ಉಪಯೋಗ ಆಗೋ ಬದಲು ಅವರ ಬಂಧನದಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ನಿರಂತರ ಸಂಚನ್ನ ಹಾಕೋ ಬದಲು ನನ್ನ ಜೀವನದಲ್ಲಿ ನಾನು ಶ್ರೇಷ್ಠ ಗುರಿಯನ್ನು ತಲುಪಬೇಕು ಅಂದರೆ ನಿರಂತರ ಸದಾಶಿವನ ನೆನಪಿನಲ್ಲಿರಬೇಕು ಅನ್ನೋ ಸುಂದರ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಓಂ ಶಾಂತಿ